ಮೊಳಕಾಲ್ಮೂರು ಶಾಸಕ ತಿಪ್ಪೇಸ್ವಾಮಿ ಕೈ ಎತ್ತಿದ ಸಿಎಂ ಸಿದ್ದರಾಮಯ್ಯ. ತಿಪ್ಪೇಸ್ವಾಮಿಗೆ ಕಾಂಗ್ರೆಸ್ ಟಿಕೆಟ್ ಕೊಡೋದು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ತಿಪ್ಪೇಸ್ವಾಮಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಲು ಸಮಯ ಮಿಂಚಿ ಹೋಗಿದೆ. ತಿಪ್ಪೇಸ್ವಾಮಿ ನನ್ನನ್ನ ಭೇಟಿ ಆಗಬೇಕಿತ್ತು, ಕಾಂಗ್ರೆಸ್ ಟಿಕೆಟ್ ಕೊಡಿಸುವಂತೆ ಕೇಳಿದ್ದಾರೆ, ಈಗ ಸಾಧ್ಯವಿಲ್ಲ, ಕಷ್ಟ ಆಗುತ್ತೆ ಅಂತ ತಿಪ್ಪೇಸ್ವಾಮಿಗೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮೈಸೂರಿನಲ್ಲಿ ಈ ವಿಚಾರವನ್ನ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿರುವಂಥದ್ದು. ಮೊಳಕಾಲ್ಮೂರಿನಲ್ಲಿ ತಿಪ್ಪೇಸ್ವಾಮಿಯವರು ಬಿಜೆಪಿ ಟಿಕೆಟ್ ವಂಚಿತ ಅಭ್ಯರ್ಥಿಯಾಗಿದ್ದರು, ಹಾಗಾಗಿ ಕಾಂಗ್ರೆಸ್ನ ಬಾಗಿಲನ್ನು ತಟ್ಟಿದ್ರು. ಈಗ ಕಾಂಗ್ರೆಸ್ನಿಂದಲೂ ಕೂಡ ಅವರಿಗೆ ಟಿಕೆಟ್ ಕೊಡೋದಿಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ಮೊಳಕಾಲ್ಮೂರು ಶಾಸಕ ತಿಪ್ಪೇಸ್ವಾಮಿ ಕೈ ಎತ್ತಿದ ಸಿಎಂ ಸಿದ್ದರಾಮಯ್ಯ. ನೋಡ್ರಿ, ಇವು ಅಸಮಾಧಾನ ಸ್ವಾಭಾವಿಕ. ಸಿಟ್ಟಿಂಗ್ ಎಮ್ ಎಲ್ ಎ ಬದಲಾಯಿಸಿದ್ದಾರೆ, ಅದರಿಂದ ಅವ್ನ ಕಡೆಯವರು ಒಂದಷ್ಟು ಜನ ಬಂದು ಕೂಗ್ತವೆ. ಇವೆಲ್ಲ ಸಮಯ ಮಾಡ್ತೀವಿ ಬಿಡಿ, ಡೋಂಟ್ ವರಿ ಅಬೌಟ್. ನೀವು ಅವ್ರ ಬಗ್ಗೆ ತಿಪ್ಪೇಸ್ವಾಮಿಯವರು ಬಂದಿದ್ದರು, ಬಟ್ ಲೇಟ್ ಆಗಿಬಿಟ್ಟರೆ, ಈಗೆಲ್ಲ ಟಿಕೆಟ್ ಕೊಡೋಕ್ಕಾಗಲ್ಲ, ಅವ್ರಿಗೆ ಕಷ್ಟ ಇದೆ. ನೇರವಾಗೆಲ್ಲ ಕಷ್ಟಪ್ಪ, ಈಗ ನೋಡ್ತೀನಿ ಅಂತ ಹೇಳಿದ್ದೀನಿ. ಯಾರು ಅವ್ರು ಏನೋ ಅದೇನೋ ಹೇಳಲಿಲ್ಲ, ನೋಡಿ ಸರ್ ಆದರೆ ಅಂತ ಹೇಳಿದ್ರೆ, ಈಗಾಗಲೇ ಕ್ಯಾಂಡಿಡೇಟ್ ಅನೌನ್ಸ್ ಆಗ್ಬಿಟ್ಟದೆ, ಏನು ಮಾಡೋಕ್ಕಾಗತ್ತೆ? ಗೊತ್ತಿಲ್ಲ. ನಾವು ಗೆಲ್ಲೋ ಅಭ್ಯರ್ಥಿಗೆ ನಾವು ಕೊಟ್ಟಿರೋದು. ಈಗ ಯಂಗ್ಸ್ಟರ್ ಜಿಲ್ಲಾ ಪರಿಷತ್ ಮೆಂಬರ್ ಮತ್ತು ನ್ಯಾಸ್ ನಾಯಕ, ನಾಯಕರಲ್ಲಿ ಎರಡು ಥರ ಇದೆ, ಊರ್ ನಾಯಕರು, ನ್ಯಾಸ್ ನಾಯಕರು ಅಂತ. ಅವನು ನ್ಯಾಸ್ ನಾಯಕ, ಅವರೇ ಜಾಸ್ತಿ ಇರೋದು. ಹಾಂ, ಅವ್ರ ಪಾರ್ಟಿ ಬಿಡಲ್ಲ ಸುಮ್ಮನೆ, ಪಾಪ ಅಸಮಾಧಾನ ಆಗಿದೆ, ಅವರು ಟಿಕೆಟ್ ಕೊಡಲಿಲ್ಲ. ಪಾರ್ಟಿ ಬಿಡಲ್ಲ ಅವರು, ಈ ಸೀನಿಯರ್ ಲೀಡರ್.